ಇನ್ನು ಮಠ ಅದು 8 ರಿಂದ ಜೈನ ಮಠ ಅಲ್ಲ, ಅದು 8 ರಿಂದ 1 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ, ಆಮೇಲೆ 3 ಗಂಟೆ ಮೇಲೆ ಇರುತ್ತೆ ಅಂತ ಹೇಳಿದ್ರು. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ವೀಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಹೇಳಿದ್ದೆ ಅಲ್ವಾ, ಅಲ್ಲಿ ವರಾಂಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ ಹೇಳಿಬಿಟ್ಟು. ನೋಡ್ಬೋದು, ಇದು ಕಾರ್ಕಳ ರೋಡಲ್ಲೇ ಇದೆ ವರಾಂಗ ಅನ್ನೋ ಒಂದು ಜೈನ ಟೆಂಪಲ್. ಅದು ಮೇನ್ ರೋಡಲ್ಲಿ ಇಲ್ಲಿ ನೋಡ್ಬೋದು, ನಿಮಗೆ ಬೋರ್ಡ್ ಕೂಡ ಕಾಣುತ್ತೆ. ಇದೇ ಥರ ಇದೆ ಅಲ್ಲಿ. ಒಳಗೆ ಹೋದ್ಮೇಲೆ ನಿಮಗೆ ಹೇಗಿದೆ ಏನು ಎತ್ತ ಅನ್ನೋದನ್ನು ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ ನಿನ್ನೆ. ಹೇಳ್ತೀನಿ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಹೋದರೆ ಟೈಮಿಂಗ್ಸ್ ಎಲ್ಲ ಅಲ್ಲಿ ತಪ್ಪು ತಪ್ಪು ಕೊಡುತ್ತಂತೆ, ಅಲ್ಲೊಬ್ಬರು ಹೇಳಿದ್ರು. ಹಾಗಾಗಿ ನೀವು ಬೆಳಗ್ಗೆ 8 ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ, 3:30 ಇಂದ 6 ಗಂಟೆ ತನಕ ಇರುತ್ತೆ ಅಂತ ಅಲ್ಲಿ ಹೋದಾಗ ನಮಗೆ ಹೇಳಿದ್ರು. ತುಂಬ ಹತ್ತಿರ ಇದೆ ಇದು. ನಾವು ಸ್ವಲ್ಪ ಮುಂದೆ ಬಂದ್ವಿ, ಆವಾಗ ಸ್ವಲ್ಪ ದೂರ ಅನ್ನಿಸ್ತು. ನಾವು ಅಲ್ಲೆಲ್ಲೂ ಬೋರ್ಡ್ ಹಾಕಿರಲಿಲ್ಲ, ಇಲ್ಲಿ ಮಾತ್ರ ಬೋರ್ಡನ್ನ ಹಾಕಿದ್ದಾರೆ. ಅಲ್ಲೇ ನೋಡಿಬಿಟ್ಟು ನಾವು ಬರ್ತಾ ಇದ್ವಿ. ಸುಮಾರು ಜನ ಇದ್ದರು ನೋಡ್ಬೋದು. ಇಲ್ಲೊಂದಷ್ಟು ಕಾರ್ ಇದೆ, ಆ ಕಡೆಯೂ ಒಂದಿಷ್ಟು ಕಾರ್ಗಳಿದೆ. ನಾವು ಕಾರನ್ನು ನಿಲ್ಲಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಅಂತ. ಈಗ ವರಾಂಗದಲ್ಲೇ ಇದ್ದೀವಿ, ನೋಡೋಣ. ಎಂಥ ಸೆಕೆ ಇದೆ ಅಂದರೆ ತುಂಬ ಜನ ಇದ್ದಾರೆ ಫೋಟೋಶೂಟ್ಗೆ ಅಂತ, ತುಂಬ ಜನ ಬರ್ತಾರೆ. ಹಾಂ, ತುಂಬಾ ಸೆಕೆ ಇದೆ. ಇಲ್ಲೊಂದೇನೋ ಮನೆನೋ ಏನೋ ಇದೆ ನೋಡೋಣ ಏನಿದೆ. ಮ್ಯೂಸಿಯಂ ಅಂತ ಹೇಳ್ತಾ ಇದ್ದಾನೆ ಶ್ರೇಯು. ಆದರೆ ಮನೆ ಎದುರುಗಡೆ ಚಪ್ರ ಆ ಥರ ಎಲ್ಲ ಹಾಕಿದ್ದಾರೆ, ಮದುವೆ ಎಲ್ಲ ನಡೆಯುತ್ತಲ್ವ, ಆ ಥರ ಅನ್ನಿಸ್ತಾ ಇದೆ. ಏನಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಹಳೆಯ ಮನೆಗಳೆಲ್ಲ ಇರುತ್ತಲ್ವ, ಕಂಬ ಎದುರುಗಡೆ ಜಗಲಿ ಜಗಲಿ ಅಂತಾರಲ್ಲ ರೀ, ಜಗಲಿ ಆ ಥರದ್ದೇ ಇದೆ. ಗ್ರೌಂಡು ನನ್ನ ಮಗಂಗೆ ಮಸ್ತಿದೆ ಅಂತ ಏನಕ್ಕೆ ಕೇಳಿ, ಕ್ರಿಕೆಟ್ ಕ್ರಿಕೆಟ್ ಆಡೋದಕ್ಕೆ. ಯಾವುದೋ ಕೋಳಿಗೆ ಈಗ ಬೆಳಕಾಗ್ತಾ ಇದೆ. ಚಿನ್ನಿ ಯಾವಾಗಲೂ ಹೇಳ್ತಿದ್ಲು, ಹೋಗಿ ಮಮ್ಮಿ ಒಂದ್ಸಲ ಅವರ ಆಫೀಸಲ್ಲೇ ಒಬ್ರು ಯಾರೋ ಹೇಳ್ತಾ ಇದ್ರಂತೆ, ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ, ಒಂದ್ಸಲ ಇಲ್ಲಿ ಹೋಗೋದಕ್ಕೆ ಹೇಳು ನಿಮ್ಮ ಅಮ್ಮಂಗೆ ಅಂತ. ಅಂತೂ ಇಂತೂ ಇವತ್ತು ಕಾಲ ಕೂಡಿ ಬಂತು ನೋಡಿ, ತುಂಬ ಜನ ಇದ್ದಾರೆ. ಟೈಮೀಗ 1:00 ಆಗಿದೆ ಅಷ್ಟೇ ನೋಡಿ. ಈ ಥರ ಕಂಬ ಕಂಬ ಮನೆ ಚೆನ್ನಾಗಿದೆ, ಈ ಥರ ಚಪ್ರ ಹಾಕಿದ್ದಾರೆ ಮನೇನ ರೀ. ಮಳಂಗಿಲ್ಲ, ಚಿತ್ರೀಕರಣ ಮತ್ತು ಪ್ರೀ ವೆಡ್ಡಿಂಗ್ ಶೂಟನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ ಅಪ್ಪ. ನಾನು ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದೆಲ್ಲ ವೀಡಿಯೋಗಳನ್ನ ನೋಡಿದ್ದೆ. ಇವಾಗ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ಇಲ್ಲ ಅಂತ ಅಲ್ಲೇ ಬರೆದಿದ್ದಾರೆ. ನೋಡ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ ತಕ್ಷಣ. ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ಅದು ಮಠ, ಅದು ಜೈನ ಮಠ ಅಂತ ಅಲ್ಲಿ ಬರೆದಿದ್ರು. ಇನ್ನು ಮಠ ಅದು 8 ರಿಂದ ಜೈನ ಮಠ ಅಲ್ಲ, ಅದು 8 ರಿಂದ 1 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ, ಆಮೇಲೆ 3 ಗಂಟೆ ಮೇಲೆ ಇರುತ್ತೆ ಅಂತ ಹೇಳಿದ್ರು. ಒಳಗಡೆ ಹೋಗ್ಬೋದೋ ಏನೋ ಗೊತ್ತಿಲ್ಲ, ನಾವು ಒಳಗೆ ಹೋಗಲಿಲ್ಲ, ಹಾಗೆ ಬಂದ್ವಿ. ಇಲ್ಲಿ ಏನಾಗಿದೆ ಗೊತ್ತಿಲ್ಲ. ಬೋಟಿಂಗ್ ಇಲ್ಲದ ಶ್ರೇಯು ಅವ್ರ ಡ್ಯಾಡಿ ನಾನಂತೂ ಬರಲ್ಲ ಅಂತಿದ್ರು. ನೋಡೋಣ ಏನಾಗುತ್ತೆ ಏನಂತ. ಬಾವು ಸಖತ್ತಾಗಿದೆ, ತೋರಿಸ್ತೀನಿ ನೋಡಿ. ಎದುರುಗಡೆಯಿಂದ ಇವರೆಲ್ಲ ಬೋಟಲ್ಲಿ ವಾಪಸ್ ಬಂದವರು, ಮೇಲೆ ಬರ್ತಾ ಇದ್ರು. ನಾ ಹೋದಾಗ ಇನ್ನೊಬ್ರು ಕೂಡ ಅಲ್ಲಿ ದೇವಸ್ಥಾನ ಇದೆಯಂತೆ, ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ, ಅಲ್ಲಿಗೆ ಹೋಗಿದ್ರು. ಅಲ್ಲಿ ಅರ್ಚಕರು ಕೂಡ ಬಾಗಿಲು ಹಾಕಿ ವಾಪಸ್ ಅವರು ಕೂಡ ಬರ್ತಾ ಇದ್ರು. ನೋಡೋಣ ಅಂತ ಹೇಳಿ ನಾವು ಕೂಡ ಕೆಳಗಿಳಿದು ಹೋದ್ವಿ. ಆಮೇಲೆ ಅವರು ಬೋಟಿಂಗ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಹಾಗೇ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು 2-3 ಫೋಟೋ ತೆಕ್ಕೊಂಡು ಅಲ್ಲಿಂದ ಬಂದ್ವಿ ನಾವು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೆರೆ ಮಧ್ಯ ದೇವಸ್ಥಾನ. ಈ ಥರ ಕಲ್ಲಿದೆ, ಮಳೆಗಾಲದಲ್ಲಿ ಇಲ್ಲಿ ಪೂರ್ತಿ ನೀರು ನಿಲ್ಲುತ್ತೆ ಅಂತ ಅನ್ಕೊತೀನಿ, ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾ ಇದ್ರು.
ನಾವು ಅವ್ರನ್ನ ಕೇಳ್ತಾ ಇದ್ದೆ, ಬಿಡ್ತೀರಾ ಬಿಡ್ತೀರಾ ಒಂದೇ ರೌಂಡ್ ಹೊಡೆಸಿ ಹೊಡೆಸಿ ಅಂತ ಕೇಳ್ತಾ ಇದ್ದೆ. ಅವರು ಇಲ್ಲ ಇಲ್ಲ, ಬಿಸಿಲು ಕೂಡ ಜಾಸ್ತಿ ಆಗಿದೆ, ಬಿಡಲ್ಲ ಅಂತ ಹೇಳ್ತಾ ಇದ್ದರು. ನಾನವತ್ತು ಮಾಂತಿಮಠ ಅಂತ ಒಂದು ವಿಡಿಯೋ ಮಾಡಿದ್ದೆ ಗೊತ್ತಾ, ನಮ್ದು ಅದಂಗೆ ಅದೇ ಒಂಥರ ಇಷ್ಟ ಆಯಿತು. ಅಲ್ಲಿ ಹೇಗಿದೆಯೋ ಒಳಗೆ ಗೊತ್ತಿಲ್ವಲ್ಲ, ಅಲ್ಲಿ ನೀರೆಲ್ಲ ತುಂಬ ಕ್ಲೀನಾಗಿತ್ತು. ಇಲ್ಲಿದು ಅದೊಂಥರ ಕೆರೆ ಥರ ಅಲ್ಲ, ಅದಷ್ಟು ಕ್ಲೀನ್ ಇರಲಿಲ್ಲ ನನಗೆ ಅನಿಸಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಂಗೆ ಆ ಮಹಂತಿ ಮಠದ್ದು ವಿಡಿಯೋ ಮಾಡಿದ್ದೆ, ನೀವು ನೋಡಿ, ಅದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಣ್ಣ ಸಣ್ಣ ಮೀನುಗಳಿತ್ತು, ನಾವು ಬಿಸಿಲಲ್ಲಿ ಬಂದ್ವಿ ಅಲ್ಲ, ಕಾಲೆಲ್ಲ ಸುಡ್ತಾ ಇತ್ತು. ನಾನು ಶ್ರೇಯು ಒಂಚೂರು ಕಾಲನ್ನ ತೊಳ್ಕೊಂಡೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಪದ್ಮಾವತಿ ಅಮ್ಮನವರು ನಮ್ಮ ಇದ್ರಲ್ಲಿ ಇದೆಯಲ್ಲ, ಯಾವ್ದ್ರಿ ಅದು, ಹುಂಚದಲ್ಲಿ ಇದೆಯಲ್ಲ, ಅದು ಅದೇ ತರ ಇದೆಯಂತೆ. ಇಲ್ಲಿ ಒಳಗಡೆ ಒಂದ್ ಗಂಟೆಗೆ ಕ್ಲೋಸ್ ಆಗುತ್ತಲ್ವಾ, ಹಾಗಾಗಿ ಒಳಗೆ ಹೋಗೋದು ದೋಣಿ ವಿಹಾರ ಇಲ್ಲ ಅಷ್ಟೇ. ಅಲ್ಲ ದೋಣಿನ ಅದು ಏನಂತ, ಅದಕ್ಕೆ ದೋಣಿ ವಿಹಾರ ಇಲ್ಲ. ಏನದು ವರಾಂಗಕ್ಕೆ ಇಷ್ಟು ಕಷ್ಟಪಟ್ಟು ಬಂದ್ರು ಫ್ಲಾಪ್ ಆಯ್ತು, ಏನ್ ಮಾಡೋದು ಹೀಗೆಲ್ಲ. ಒಂದೊಂದ್ಸಲ ಏನು ಮಾಡೋದು, ಇವ್ರ ಅಪ್ಪ ಮಗನ ಕಾಲದಲ್ಲೇನೆ ಲೇಟ್ ಆಗಿದ್ದು. ಅಲ್ಲಿ ಕಂಡು ಅಂಗಡಿಗೆ ಹೋಗೋದು, ಕಂಡಲ್ಲಿ ತಿನ್ನೋದು. ಅಲ್ಲಿ ಯಾಗುಂಬೆಯಲ್ಲಿ ಇದನ್ ಕುಡಿದೆ ಬಂದಿದ್ರು, ಇಲ್ಲಿ ಸಿಕ್ತಿತ್ತಲ್ವಾ, 10 ನಿಮಿಷ ಮುಂಚೆ ಬಂದಿದ್ರೆ ಸಿಕ್ತಿತ್ತಲ್ವಾ. ಅವ್ರು ಅದೇ ಅಂದ್ರು, ತುಂಬಾ ಲೇಟ್ ಆಗಿ ಬಂದ್ಬಿಟ್ರಿ ಅಂತ ಹೇಳಿದ್ರು. ಸುಮ್ನೆ ಒಂದ್ ರೌಂಡ್ ಹೊಡೆಸ್ರಿ ಅಂದ್ವಿ. ಇಲ್ಲ, ದೇವಸ್ಥಾನ ಕ್ಲೋಸ್ ಆದ್ಮೇಲೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಮನೆ ಒಳಗೆ ಹೋಗೋ ಹಾಗಿಲ್ಲ ಅನ್ಸುತ್ತೆ. ಶ್ರೇಯು ಹಠ ಮಾಡಿದ್ದಕ್ಕೆ ಒಳ್ಳೇದಾಯ್ತು. ನಮ್ಮ ಜೊತೆಗೆ ಒಬ್ರು ಬಾಂಬೆದವ್ರು ಬಂದಿದ್ರು. ಪಾಪ ಅವರು ಹೇಳ್ತಾ ಇದ್ರು ಎಲ್ಲ ಕಡೆ ಕ್ಲೋಸ್ ಆಗಿ ಯಾಕೆ ಎಲ್ಲ ಇಷ್ಟು ಬೇಗ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ರು. ಅವ್ರು ಗೂಗಲಲ್ಲಿ ಸರ್ಚ್ ಮಾಡಿದ್ರಂತೆ ಎಷ್ಟು ಗಂಟೆ ತನಕ, 3 ಗಂಟೆ ತನಕನ ಏನೋ ತೋರಿಸ್ತಂತೆ. ಪಾಪ ಅವರಿಗೆ ಬೇಜಾರಾಯ್ತು, ಅಷ್ಟು ದೂರದಿಂದ ಬಂದು ಅಲ್ಲೂ ಕ್ಲೋಸ್ ಅಂದರು, ಇಲ್ಲೂ ಕ್ಲೋಸ್ ಅಂತ ಹೇಳಿದ್ರು. ಆಮೇಲೆ ಪಾಪ ಅಲ್ಲಿ ಅವರು ಏನಂತಾರೆ ಭಟ್ರು ಅಂತ ಏನಂತಾರೆ ನಂಗೆ ಗೊತ್ತಿಲ್ಲ, ಜೈನರಲ್ಲಿ ಪುರೋ ಏನಂತಾರ ಗೊತ್ತಿಲ್ಲ ನನಗೆ, ಕರೆದ್ರು ಚಂದ್ರನಾಥ ಬಸದಿ ಅಂತ. ತುಂಬಾ ಚೆನ್ನಾಗಿದೆ. ನಾವು ಶ್ರೇಯು ಎಲ್ಲ, ನಾನು ಬೇಡ ಹಂಗೆ ಹೋಗೋಣ ಅಂತ, ಅಲ್ಲೂ ಕ್ಲೋಸ್ ಇತ್ತಲ್ಲ, ಬೇಜಾರಾಯ್ತು, ಹೊರಟ್ವಿ. ಕಾರ್ಕಳದಿಂದ ವರಾಂಗಕ್ಕೆ ಒಂದು 15-20 ಕಿಲೋಮೀಟರ್ ಒಳಗೆ ಆಗ್ಬಹುದು ಅಂತ ಅನ್ಕೊಂತೀನಿ, ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿಂದ ಹೊರಟು ನಾವು ಕಾರ್ಕಳಕ್ಕೆ ಬಂದ್ವಿ. 2:30 ಆಗಿತ್ತು ಅನಿಸುತ್ತೆ. ಶ್ರೇಯು ಹಶು ಅಂತ ಇದ್ದ, ಲೇಟಾಗಿ ಹೋಯಿತು. ಅಂದರೆ ನಾವು ಮಧ್ಯೆ ಏನಾದರೂ ಅಲ್ಪ ತಿಂದಿದ್ವಲ್ಲ, ನಾ ಹೇಳ್ದಂಗೆ ಏನು ತುಂಬ ಏನು ತಿಂದಿರಲಿಲ್ಲ. ನಾನು ಸುಮ್ಮನೆ ನಮ್ಮನೆಯವ್ರಿಗೆ ಕಾಲು ಎಳಿಯೋದಕ್ಕಾಗಿ ಹಾಗೆ ಹೇಳ್ತಾ ಇದ್ದೆ ಅಷ್ಟೇ. ಪಾಪ ಏನು ತಿಂದಿಲ್ಲ ಅವರು, ಅದೇ ಎಲ್ಲ ಸ್ವಲ್ಪ ತೋರಿಸ್ದೆ ಅಲ್ಲ ಅಷ್ಟೇ, ಮಾತ್ರ ಒಂದು ಸೋಡಾ ಕುಡಿದ್ರು ಅಷ್ಟೇ. ನಾನು ಅವರಿಗೆ ಹಾಗೆ ಜೋಕು ಮಾಡ್ತಾ ಇದ್ದೆ ಅವರಿಗೆ ವ್ಲಾಗಲ್ಲಿ, ಮತ್ತು ತಿಂದರು ಅಂತ ಹೇಳಬೇಡಿ. ಕಾರ್ಕಳ ಅಂದರೆ ನಮಗೆ ತುಂಬ ನೆನಪುಗಳಿದೆ. ಈ ದೇವಸ್ಥಾನ ಕೂಡ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು, ನಾನು ಅಲ್ಲಿ ಕೂಡ ಹೋಗಿದ್ದೆ. ಈ ದೇವಸ್ಥಾನಗಳು ಅಷ್ಟೇ, ನೀವು ಏನೇ ಅಂದರೂ ಸೌತ್ ಕೇಂದ್ರದಲ್ಲಿ ದೇವಸ್ಥಾನಗಳು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಕಲ್ಲಿಂದೇ ಎಲ್ಲ ದೇವಸ್ಥಾನಗಳು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ಈಗ ಊಟಕ್ಕೆ ಬಂದ್ವಿ, ಊಟ ಮಾಡೋಣ ಅಂತ. ನನಗೆ ಈ ಹೋಟೆಲ್ಲು ಯಾವಾಗಲೂ ಇಷ್ಟ ಆಗುತ್ತೆ, ಸಾಗರ್ ಅಂತ. ಮೇಲೆ ಹೋದ್ವಿ, ಅಲ್ಲಿ AC ಚೆನ್ನಾಗಿಲ್ಲ ಅಂತ ಹೇಳಿದ್ರು, ಹಾಳಾಗಿತ್ತು ಅಂತ ಹೇಳಿದ್ರು. ಇಲ್ಲೆಲ್ಲ AC ಇಲ್ದಿದ್ರೆ ಕೂರೋದಕ್ಕೆ ಆಗಲ್ಲ. ಕೆಳಗಡೆ ಫ್ಯಾನ್ ಇತ್ತು, ಫ್ಯಾನ್ ಕೆಳಗಡೆನೇ ಕುತ್ಕೊಂಡ್ವಿ, ಪೂರಿ ಊಟ ತೊಗೊಂಡ್ವಿ. ಶ್ರೇಯು ನೂಡಲ್ಸ್ ಬೇಕು ಅಂತ ಹೇಳ್ದೆ, ಅವ್ನು ಬರೋದು ಲೇಟ್ ಆಯಿತು. 2 ಊಟ ತೊಗೊಂಡ್ವಿ. ನಮಗೂ ಒಂಥರ ಹಶು ಥರ ಅನ್ನಿಸ್ತಿರ್ಲಿಲ್ಲ, ತುಂಬ ನೀರು ಕುಡಿತಾ ಇದ್ವಿ ಹಾಗಾಗಿ ಹಶು ಅನ್ನಿಸ್ತಿರ್ಲಿಲ್ಲ. ಆದರೂ ಆ ಟೈಮಿಗೆ ಊಟ ಮಾಡಬೇಕು ಅನಿಸುತ್ತಲ್ವ, ಹಾಗೆ ಅನ್ನಿಸ್ತಾ ಇತ್ತು ಅಷ್ಟೇ. ಶ್ರೇಯು ಇದರಲ್ಲಿ ಒಂದು ಸ್ವಲ್ಪ ಪಲಾವ್ ತಿಂದ, ರೈಸ್ ಏನು ಊಟ ಮಾಡಿಲ್ಲ ಅವನು, ನೂಡಲ್ಸ್ನ ತಿಂದ. ಊಟ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಊಟ ಮಾಡಿ ನಾವು ಮತ್ತೆ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಊಟ ಮುಗಿಸಿದ್ವಿ, ಊಟ ಚೆನ್ನಾಗಿತ್ತು. ಅಲ್ಲಿ ಐಸ್ ಕ್ರೀಮ್ ಕೊಟ್ಟರು ಕೂಡ ನಮಗೂ. ಶ್ರೇಯುಗೆ ಆ ಐಸ್ ಕ್ರೀಮ್ ಸಾಕಾಗಿಲ್ಲ, ನಂದು ಕೊಟ್ಟೆ, ಅವ್ರದ್ದು ಕೊಟ್ಟರು. ನನ್ನನ್ನು ಈ ಬಿಸಿಲಲ್ಲಿ ಕೂರಿಸಿ ಅವರಿಬ್ರು ಹೋಗಿ ಐಸ್ ಕ್ರೀಮ್ ತರೋದಕ್ಕೆ ಹೋಗಿದ್ದಾರೆ. ಏನು ಐಸ್ ಕ್ರೀಮ್ ಅದು, ಏನು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಗೊತ್ತಾ, ನಿಜವಾಗ್ಲೂ ಈ ಬಾಳೆಕಾಯಿ ಉಬ್ಬೆ ಹಾಕ್ತಾರಲ್ವ, ಹಾಗಾಗಿತ್ತು ನನ್ನ ಪರಿಸ್ಥಿತಿ. ಇಲ್ಲೆಲ್ಲ ಮುಖ ಬೆವರು ಹೋಗಿದೆ. ಚೆನ್ನಾಗಿದೆಯಾ?
ಕೊಡು ಸಖತ್ತಾಗಿದೆ. ಯಾವ್ದ್ರ ಮಗ ಇದು? ರಾಮರಸ್ ಅಂತ. ಹಂಗೆ ಹಂಗೆ ಹೋದಾ? ತುಂಬಾ ಚೆನ್ನಾಗಿದೆ. ಕೇಳಿದ್ರು ನಮ್ಮ ಮನೆಯವ್ರೆ, ನಾನೇ ಬೇಡ ಆಗಿದೆ, ನಂಗೇನು ಗೊತ್ತು ಇಷ್ಟು ಚೆನ್ನಾಗಿರುತ್ತೆ ಅಂತ. ಹ್ಞೂ ತಗೊಂಬಗ. ಈಗ ನೋಡೋದು ಟೈಮ್ ಪಾಸ್ ಎಲ್ಲಿ ಮಾಡೋದಂತ. ಟೈಮ್ ಎಷ್ಟಾಗಿದೆ ಗೊತ್ತಾ? 2:30 ಆಗಿದೆ. ಚಿನ್ನಿ ಬರೋದು 5 ಗಂಟೆ ಆಗುತ್ತೆ ಅಂತ ಅನ್ಕೊಂತೀನಿ. ಹ್ಞೂ ನೋಡೋಣ ಬನ್ನಿ. ನಾವು ಬಂದಾಗೆಲ್ಲ ಟ್ರೆಂಡ್ಸ್ಗೆ ಹೋಗ್ತೀವಲ್ವ, ಇದು ಹೊಸ ಶೋರೂಮ್ ಆಗಿತ್ತು. ಇದು ಚಿನ್ನಿ ಕಾಲೇಜಿಗೆ ಹತ್ತಿರ ಆಗುತ್ತೆ, ಅದು ಹಳೆ ಟ್ರೆಂಡ್ಸ್ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ತಿರ ಆಗುತ್ತೆ. ಊಟ ಮಾಡ್ತೀವಲ್ಲ ಅಲ್ಲಿ. ಇಲ್ಲಿ ಒಂದು ಆಗಿತ್ತು, ನೋಡ್ಕೊಂಡು ಹೋಗಿದ್ವಿ. ಹೋಗೋಣ ಅಂತ ಹೋದ್ವಿ. ನೋಡೋಣ ಏನು ತೊಗೊಂಡ್ವಿ ಅನ್ನೋದನ್ನ ಹೇಳ್ತೀನಿ ನಿಮಗೆ ಆಮೇಲೆ. ಚಿನ್ನಿದು 18 ವರ್ಷದ ಬರ್ತ್ಡೇ ಇತ್ತು. ನಾವು ಈ ಸಲ ಏನೂ ಮಾಡಲಿಲ್ಲ, ಏನೂ ಕೊಡಿಸ್ಲಿಲ್ಲ. ಹಾಗಾಗಿ ನಾನು ಅವಳಿಗೆ ಅಂತ ಡ್ರೆಸ್ನ ನೋಡ್ತಾ ಇದ್ದೆ. ನಮ್ಮ ಮನೆಯವ್ರು ಬೇಡ ಬೇಡ, ಅವಳು ಬಂದಾಗಲೇ ಒಂದು ಸಲ ನೀವು ಯಾವತ್ತಾರು ಶಿವಮೊಗ್ಗ ಹೋಗಿ ಅಂತ ಹೇಳ್ತಾ ಇದ್ರು. ಆದರೂ ನೋಡೋಕ್ಕೆ ದುಡ್ಡು ಕೊಡೋದು ಬೇಡವಲ್ಲ, ಹಾಗಾಗಿ ನಾನು ಎಲ್ಲ ಡ್ರೆಸ್ಗಳನ್ನೂ ನೋಡ್ತಾ ಇದ್ದೆ. ಮತ್ತು ಬೇಕಾದಷ್ಟು ಟೈಮ್ ಕೂಡ ಇತ್ತು. ಇದೆಲ್ಲ ನಮ್ಮ ಬಜೆಟ್ಟಲ್ಲೇ ಇತ್ತು, ಎಲ್ಲ 1,000, 1,200 ಆ ಬಜೆಟ್ಟಲ್ಲಿ ಇತ್ತು. ನಂಗೆ ಇಷ್ಟ ಆಯಿತು. ನನಗೆ ಬ್ಯಾಗ್ಗಳಂದರೆ ಸ್ವಲ್ಪ ಇಷ್ಟ, ಸ್ಲಿಂಗ್ ಬ್ಯಾಗ್ಗಳಂದರೆ ಇಷ್ಟ. ಹಾಗಾಗಿ ಈ ಸ್ಲಿಂಗ್ ಬ್ಯಾಗ್ನ ನೋಡ್ತಾ ಇದ್ದೆ. ಅದರಲ್ಲಿ ರೇಟ್ ಮಾತ್ರ ನನಗೆ ಸಿಗಲೇ ಇಲ್ಲ, ಹಾಗಾಗಿ ಹಾಗೆ ಬಿಟ್ಟೆ. ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದರಲ್ಲಿ ರೇಟ್ ಇರಲಿಲ್ಲ. ಶ್ರೇಯ ಹುಡುಕೊಡ್ತೀನಿ ಅಂತ ಅವನು ನೋಡ್ದ, ಅದಕ್ಕೆ ರೇಟ್ ಕೂಡ ನನಗೆ ಸಿಗಲಿಲ್ಲ. ಹಾಗೆ ಅದನ್ನು ಬಿಟ್ಟು ಮತ್ತು ಶ್ರೇಯುಗೆ ಮತ್ತು ನಮ್ಮ ಮನೆಯವರಿಗೆ ಅಂತ ಮೇಲ್ಗಡೆ ಹೊರಟ್ವಿ. ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ನಮ್ಮ ಮನೆಯವರಿಗೆ ಎಲ್ಲಿ ಹೋದ್ರೂ ಶಾರ್ಟ್ಸು ಸಿಗ್ತಾನೇ ಇರಲಿಲ್ಲ. ಮುಂಚೆ ಅವರು ಬಿಗ್ ಬಜಾರಲ್ಲಿ ಒಂದು ಅಲ್ಲಿ ತೊಗೊತಾ ಇದ್ರು, ಅದು ಕ್ಲೋಸ್ ಆಗಿದೆ ಅಲ್ವಾ. ಈಗ ಟ್ರೆಂಡ್ಸಲ್ಲಿ ಶಿವಮೊಗ್ಗದಲ್ಲಿ ತೊಗೊತಾ ಇದ್ರು. ಮೊನ್ನೆ ಆವತ್ತು ಮದುವೆ ಟೈಮಲ್ಲಿ ತೊಗೊಂಡ್ರಲ್ಲ, ಆವಾಗ ಎಷ್ಟು ಹುಡುಕಿದ್ರು ಅವರಿಗೆ ಸರಿಯಾಗಿರೋದು ಸಿಗಲಿಲ್ಲ. ಇಲ್ಲೂ ಅಷ್ಟೇ. ಅದಕ್ಕೆ ನಿಮಗೆ ಹಾಕಿ ನೋಡಿ ನೋಡಿ ಅಂತ 10 ಸಲ ಹೇಳ್ತಾ ಇದ್ದೆ. ಅದಕ್ಕೇ ಒಂದು 3 ಎಷ್ಟೋ ಶಾರ್ಟ್ಸ್ ತೊಗೊಂಡ್ರು, ನನಗೆ ಈಗ ಗೊತ್ತಿಲ್ಲ. ಆಮೇಲೆ ಅವರೇ ಹೇಳ್ತಾರೆ, ನಮ್ಮ ಮಗ ನೋಡಿ ಅಲ್ಲೇ ಒಂದು ಏನೋ ಒಂದು ಮಾಡ್ತಾ ಇದೆ. ಆಮೇಲೆ ನಾನು ಮತ್ತು ನಮ್ಮನೆಯವರು ಇಲ್ಲಿ ನೋಡ್ತಾ ಇದ್ವಿ. ಅವನು ಕೂಡ ಅಷ್ಟೇ, ಕೆಳಗಡೆ ಫ್ಲೋರಲ್ಲಿ ಮಕ್ಕಳದ್ದಿತ್ತು, ಅಲ್ಲಿ ಹೋಗ್ಬಿಟ್ಟು ಒಂದು ಜೀನ್ಸ್ನ ತೊಗೊಂಡು ಬಂದ. ತುಂಬ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಟೈಟ್ ಆಯಿತು. ಆಮೇಲೆ ಪಾಪ ಅಲ್ಲೊಬ್ಬರು ಇದ್ದರು, ಆ ಹುಡುಗಿ, ಅವರು ಶ್ರೇಯುಗೆ ಹೆಲ್ಪ್ ಮಾಡಿದ್ರು. ಅವನ ಸೈಜ್ ಏನು ಬೇಕೋ ಅದನ್ನು ಆಮೇಲೆ ತಂದು ಕೊಟ್ಟರು. ಅವ್ರ ಡ್ಯಾಡಿ ನೋಡ್ತಾ ಇದ್ದಾರೆ ಹೇಗಿದೆ ಏನು ಅಂತ. ತುಂಬ ಟೈಟ್ ಆಗ್ತಾ ಇದೆ ಅಂತ ಇದ್ದ ಶ್ರೇಯು. 4 ಗಂಟೆ ಆಯಿತು. ಟ್ರೆಂಡ್ಸಲ್ಲಿ ಅಪ್ಪ ಮಗ ಸೇರಿ ಸುಮಾರು ಶಾಪ್ ಮಾಡಿದ್ರು. ನಮ್ಮನೆಯವ್ರಿಗೆ ಶಾರ್ಟ್ಸೇ ಇರಲಿಲ್ಲ. 1 ನಿಮಿಷ ಇರೋ ಮಗ ಪ್ಲೀಸ್. ಹಾಂ ಮಾಡ್ತೀನಿ. ಸುಮಾರು ಮಾಡಿದ್ರು. ಶ್ರೇಯುಗೆ ಜೀನ್ಸ್ ತೊಗೊಂಡ, ಅವನು ಅವನಿಗೆ ಸುಮಾರು ಆಫರ್ ಸಿಕ್ತು. ಆಮೇಲೆ ನಾನು ನಮ್ಮನೆಯವ್ರಿಗೆ ಒಂದು ಶರ್ಟ್ ತೊಗೊಳ್ಳಿ ತೊಗೊಳ್ಳಿ ಅಂತ ಶರ್ಟ್ ಕೊಡಿಸ್ದೆ. 3 ಶಾರ್ಟ್ಸ್ ತೊಗೊಂಡ್ರಲ್ಲ, 3 ಶಾರ್ಟ್ಸ್ ತೊಗೊಂಡ್ರು. ಶ್ರೇಯು ಒಂದು ಜೀನ್ಸ್ ತೊಗೊಂಡ. ಜೀನ್ಸ್ ಮೇಲೆ 500 ರುಪೀಸ್ ಆಫರ್ ಇತ್ತಂತೆ. ಹಾಕಿದ್ರು ಎದುರುಗಡೆನೆ, ನಾವಲ್ಲಿ ಅಷ್ಟು ನೋಡಲಿಲ್ಲ, ಗಮನಿಸ್ಲಿಲ್ಲ. ಆಮೇಲೆ ಬಿಲ್ಲಿಂಗಲ್ಲಿ ಹೇಳಿದ್ರು. ಆಮೇಲೆ ಏನು ಮತ್ತೆ ಶ್ರೇಯು, ಅದೇನೋ ಒಂದು ನಾವು ತೊಗೊಂಡಿದ್ದಕ್ಕೆ ಎಷ್ಟೋ 1,000 ಆಯಿತು, 4,000 ಚಿಲ್ಲರೆ ಆಯ್ತು. ಅದಕ್ಕೆ ಅದು ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಒಂದು ಹಾಡ್, ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಮ್ಯೂಸಿಕ್ ಕೇಳೋದು ನಂಗೊಂದು ಕೊಡಿಸಿ ಅಂತ. ನಾನು ಯಾವಾಗಲೂ ನೆಲ ಒರೆಸ್ಬೇಕಿದ್ರೆ ಮ್ಯೂಸಿಕ್ನ ಹಾಕ್ಕೊಂಡು ಇದು ಮಾಡ್ತಾ ಇದ್ದೆ. ಶ್ರೇಯು ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೇನೆ. ತೋರಿಸು ಮಗ, 1 ನಿಮಿಷ. ಬ್ಲೂಟೂತ್ ಆಫ್ ಮಾಡು. 1 ನಿಮಿಷ ಕೊಡಪ್ಪ. ಹಾಂ ನೋಡಿ ಈ ಥರದ್ದು. ಇದರಲ್ಲಿ ಆರೆಂಜ್ ಇತ್ತಂತೆ, ಆರೆಂಜ್ ಖಾಲಿ ಆಗಿತ್ತು. ಗ್ರೀನ್ ಇತ್ತು, ಗ್ರೇ ಇತ್ತು, ಆಮೇಲೆ ಇನ್ನೊಂದು ಯಾವುದೋ ಕಲರ್ ಇತ್ತು, ಬ್ಲೂ ಇತ್ತು. ನಮ್ಮನೆಯವ್ರು ಇದೇ ತಗೊಳ್ಳಿ ಅಂತ ಹೇಳಿದ್ರು, ಹಾಗಾಗಿ ಇದನ್ನ ತಗೊಂಡ್ವಿ. ಇದಂತೂ ಗಣ ಗಣ ಅನ್ನತ್ತೀರಿ. ನೋಡಿ ಎಷ್ಟು, 200 ರುಪೀಸ್ ಎಕ್ಸ್ಟ್ರಾ ಕೊಟ್ವಿ ಅಲ್ಲ? 200 ರುಪೀಸ್ ಎಕ್ಸ್ಟ್ರಾ ಕೊಟ್ವಿ. ಇಷ್ಟೇ ನೋಡಿ, ಇಷ್ಟು ಕೂಪನ್ಗಳು ಸಿಕ್ಕಿದೆ ಬೇರೆ ಬೇರೆ ಡೇಟ್ ಇಂದು. ನೀವು ಬೇರೆ ಎಲ್ಲಾದರೂ ಶಾಪ್ ಮಾಡಿ ಅಂತ. ಚಿನ್ನಿಗೆ ನನಗೆ ಏನಾದರೂ ಕೊಡಿಸ್ಬೇಕು ಅಂತ ಅನಿಸಿತ್ತು, ಯಾಕಂದರೆ ಅವಳು ಬರ್ತಡೆಗೆ ಏನೂ ಕೊಡಿಸಿಲ್ವಲ್ಲ. ಹಾಗಾಗಿ ನಾನು ನೋಡ್ತಾ ಇದ್ದೆ, ಇವರಿಲ್ಲ, ಅವಳನ್ನು ಒಂದಿನ ನೀವು ಶಿವಮೊಗ್ಗ ಕರ್ಕೊಂಡೋಗಿ ತಗೋ ಅಂತ ಹೇಳಿದ್ರು. ನೋಡೋಣ ಇಷ್ಟು ಇದಾವಲ್ಲ, ಇದಿಷ್ಟು ಖರ್ಚು ಮಾಡಬೇಕು, ಇನ್ನು ಯಾರ್ಯಾರಿಗೆ ಕೊಡಬೇಕು ಏನೋ ಗೊತ್ತಿಲ್ಲ. ಇದು ನಮ್ಮ ಕಾಲೇಜ್ಗೆ ಈ ಥರ ಮಗಳನ್ನ ಕರ್ಕೊಂಡು ಬರೋದು, ಕಳಿಸೋದಕ್ಕೆ ಲಾಸ್ಟ್ ವಿಸಿಟ್ ಅನಿಸುತ್ತೆ. ಮೊನ್ನೆ ಮೊನ್ನೆ ದಿನ ಕಳೆದಂಗೆ ಅನ್ನಿಸ್ತಾ ಇದೆ, ಬೇಜಾರಾಗ್ತಾ ಇದೆ ಈ ಟೈಮಲ್ಲಿ. ನಿಜವಾಗ್ಲೂ ಬಿಟ್ಟು ಹೋಗ್ಬೇಕಿದ್ರೆ ಒಂಥರ ಬೇಜಾರಾಗ್ತಾ ಇತ್ತು, ಈಗ ಕರ್ಕೊಂಡು ಬರಬೇಕಿದ್ರೆ ಕೂಡ ಒಂಥರ ಬೇಜಾರಾಗ್ತಾ ಇತ್ತು. ಒಂಥರ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಚಿನ್ನಿ ಕಾಲೇಜು ತುಂಬ ಜನ ಕೇಳ್ತಾ ಇದ್ರು ಕಾರ್ಕಳದ ಜ್ಞಾನಸುಧಾ ಅಂತ. ನಾನು ಮತ್ತೆ ಇನ್ನು ಹೇಳಲ್ಲ, ಯಾಕಂದರೆ ಇನ್ಯಾವತ್ತು ನನಗೆ ಈ ಕಾಲೇಜ್ ತೋರಿಸೋ ಅವಕಾಶ, ಇನ್ನು ಒಂದು ಸಲ ಬಂದರೆ ಬರ್ಬೋದು ಮಾರ್ಕ್ಸ್ ಕಾರ್ಡ್ ತರೋದಕ್ಕೆ ಅಂತ ಚಿನ್ನಿ ಹೇಳ್ತಾ ಇದ್ಲು.
ಹಾಗಾಗಿ ಆವಾಗ ಬಂದರೆ ಒಂದು ಇನ್ನೊಂದು ವೀಡಿಯೋ ನಿಮಗೆ ಸಿಗ್ಬೋದು ಈ ಕಾಲೇಜ್ದು. ಇವತ್ತು ಹೆಚ್ಚಿಗೆ ಜನ ಇರಲಿಲ್ಲ, ಎಲ್ಲ ನೀಟ್ ಮುಗಿಸ್ಕೊಂಡು ತುಂಬ ಜನ ಹೋಗಿದ್ದರು. ಸಿ ಇ ಟಿ ಬರೆಯೋರು ಮಾತ್ರ ಒಂದು ಸ್ವಲ್ಪ ಜನ ಇದ್ದರು. ನೋಡಿ ಕಾಲೇಜ್ ಕ್ಯಾಂಪಸ್ ಚಿನ್ನಿ ಅದೇ ಹೇಳ್ತಾ ಇದ್ಲು, ಸುಮ್ಮನೆ ಕುತ್ಕೊಂಬಿಡಿ. ಕಾಲೇಜ್ ಕ್ಯಾಂಪಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕ್ಯಾಂಟೀನ್ ಚೆನ್ನಾಗಿ ಮಾಡಿದ್ದಾರೆ, ಒಂದ್ಸಲ ಹೋಗಿ ನೋಡು ಅಂತ ಹೇಳ್ತಾ ಇದ್ಲು. ಆದರೂ ನಾವು ಕ್ಯಾಂಟೀನ್ ಒಳಗಡೆ ಹೋಗಲಿಲ್ಲ. ನಾನು ಇದು ಕಾಲೇಜ್ ಕ್ಯಾಂಟೀನ್, ಇಲ್ಲೆಲ್ಲ ಬೇರೆ ಥರ ಇತ್ತು, ನೀವು ಹಳೆ ವೀಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಪೂರ್ತಿ ನಾವು ಫಸ್ಟಿಗೆ ಚಿನ್ನಿ ಅಡ್ಮಿಷನಿಗೆ ಬಂದಾಗ ಡೈನಿಂಗ್ ಹಾಲ್ ಕೂಡ ಇಲ್ಲೇ ಇತ್ತು, ನಮ್ಮನೆಯವ್ರು ನಿಂತಿದ್ದಾರಲ್ಲ ಇಲ್ಲಿ ಮೇಲ್ಗಡೆ ಡೈನಿಂಗ್ ಹಾಲು ಎಲ್ಲ ಇತ್ತು. ಇವಾಗ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನೊಂದು ಸ್ವಲ್ಪ ಮೆಮೊರಿಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ, ಹುಡುಗಿಯರ್ದು ಹಾಸ್ಟೆಲು ಇಲ್ಲಿ ಕಾಲೇಜ್ ಪಕ್ಕನೇ ಹುಡುಗಿಯರ ಹಾಸ್ಟೆಲ್ ಇದೆ, ನನಗೆ ತೋರಿಸ್ತಾ ಇದ್ದೀನಲ್ವ, ಅದು ಚಿನ್ನಿಯವ್ರು ಇರೋ ಹಾಸ್ಟೆಲ್. ಅದು ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು ನೋಡ್ಬೋದು. ಅಲ್ಲಿ ನಮಗೆ ತಿನ್ನೋದಕ್ಕೆ ಕೂಡ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು, ಅಂದರೆ ಎಕ್ಸಾಮ್ ಮುಗಿಸ್ಕೊಂಡು ಮಕ್ಕಳು ಬರ್ತಿರ್ತಾರೆ ಅವರು ಅಷ್ಟೇ ಬಂದವರು ಇಲ್ಲಿ ಸ್ನ್ಯಾಕ್ಸ್ ತಿಂದು. ನೋಡಿ ಎಲ್ಲ ಪೇರೆಂಟ್ಸ್ಗಳು ಒಬ್ಬೊಬ್ಬರೇ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿನ್ನಿ ಬಸ್ ಬರೋದು ಲೇಟ್ ಆಯಿತು, 5:30, ಅವಳದು ಬೇರೆ ಊರಲ್ಲಿ ಇರೋದ್ರಿಂದ ಅವಳು ಬರೋದು ಲೇಟ್ ಆಯಿತು. ನಾವು ಇಲ್ಲೇ ಬಾಗ್ಲಲ್ಲೇ ಕಾಯ್ತಾ ಕುತ್ಕೊಂಡಿದ್ವಿ, ಅಲ್ಲಿ ಹೇಳಿದ್ರು 5:30 ಬರ್ಬೋದು ಅಂತ, ಕಾಯ್ತಾ ಇದ್ವಿ. ಅಷ್ಟೊತ್ತಿಗೆ ಚಿನ್ನಿ ಬಸ್ ಕೂಡ ಬಂತು. ನೋಡಿ ಈಗ ಚಿನ್ನಿ ಕರ್ಕೊಂಡು ಹೊರಟ್ವಿ. ಚಿನ್ನಿ ಒಂದ್ಸಲ ಕ್ಯಾಂಪಸ್ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ಲು. ಲಗೇಜ್ ಅಂದರೆ ಲಗೇಜು ಫುಲ್ ಆಯಿತು. ಇಲ್ಲ ನಿಲ್ಸ್ರಿ, ತೋರಿಸ್ತೀನಿ. ಚಿನ್ನಿ ಮತ್ತು ಶ್ರೇಯು ಹೋಗಿ ಒಂದ್ಸಲ ನೋಡ್ಕೊಂಡು ಬಂದರು. ಅವರು 2 ವರ್ಷ ಇಲ್ಲಿ ಇರ್ತಾರಲ್ವಾ, ಅವರಿಗೂ ಕೆಲವೊಂದು ಮೆಮೊರಿಗಳು ಎಲ್ಲ ಇರುತ್ತೆ. ಬೇಜಾರಾಯಿತು ಅವಳಿಗೂ ಕೂಡ, ಬಿಟ್ಟು ಬರಬೇಕಿದ್ರೆ ಏನೂ ಮಾಡೋಕ್ಕಾಗಲ್ಲ. ತುಂಬ ಜನ ಫ್ರೆಂಡ್ಸ್ ಎಲ್ಲ ಹೋಗಾಗಿತ್ತು, ನೀಟ್ ಮುಗಿಸ್ಕೊಂಡೆ ಎಲ್ಲ ಹೋಗಿದ್ದರು. ತುಂಬ ಕಮ್ಮಿ ಜನ ಇದ್ದರು ನೋಡ್ಬೋದು. ಯಾವಾಗಲೂ ಇಲ್ಲಿ ಎಷ್ಟು ಕಾರ್ಗಳು ನಿಂತಿರ್ತಾ ಇತ್ತು, ಒಂದು 250-300 ಕಾರು ನಿಲ್ತಾ ಇತ್ತು. ಈ ಸಲ ಒಂದು 100 ಕಾರ್ ನಿಂತಿತ್ತೆ ನಾ ಅಷ್ಟೇ, ಮತ್ತು ಇನ್ನೂ ಕೆಲವೊಂದು ಬಂದಿರಲಿಲ್ಲ. ನೆಕ್ಸ್ಟ್ ಡೇ ಕೂಡ ಬಂದು ಒಂದು ಕರ್ಕೊಂಡು ಹೋಗೋರು ಕೂಡ ಇದ್ದರು. ನಾವು ಇವತ್ತೇ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಇದು ಲಾಸ್ಟ್ ಚಿನ್ನಿದು ಯೂನಿಫಾರ್ಮ್ ಹಾಕ್ಕೊಂಡು ಕಾಲೇಜಿಂದ ಹೊರಗೆ ಬರ್ತಾ ಇರೋ ವೀಡಿಯೋ. ಅವಳಿಗೆ ಇದೆಲ್ಲ ಮೆಮೊರಿ ಆಗಿರಲಿ ಅಂತ ನಾನು ಕೂಡ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಗೇ ಸೇವ್ ಮಾಡಿ ಇಟ್ಟಿರ್ತೀನಿ. ನಮಗೆ ಅಲ್ಲಿ ಹೋದ ತಕ್ಷಣ ತಿನ್ನೋದಕ್ಕೆ ಬೋಂಡಾ ಮತ್ತೆ ಏನದು ನಿಂಗೆ ತಿನ್ನೋಂದಲ್ಲ, ಕೇಸರಿ ಬಾತು ಚಟ್ನಿ ಇತ್ತು ಅಲ್ಲ ಚಿನ್ನಿ, ಇದದು ಒಳಗಡೆ ಆಲೂಗಡ್ಡೆ ಆ ಥರದ್ದು ಇತ್ತು, ಟೀ ಇತ್ತು. ನಾವೊಂದು ಚೂರೆ ಕೇಸರಿ ಬಾತ್ ತಿಂದೆ, ಟೀ ಕುಡ್ದೆ ಅಷ್ಟೇನೆ. ಇವಳು ಏನಂದ್ರು ತಿನ್ಲಿಲ್ಲ. ಇವ್ರದ್ದು ಬಸ್ ಬಂದಿದ್ದು ಲೇಟ್ ಆಯ್ತು, 5:00 ಆಯ್ತು. ಇವರೇ ಲಾಸ್ಟ್ ಬಸ್ ಅಲ್ಲಿ ಬಂದಿರೋದು. ಈಗ ಏನೇನ್ ತಂದಿದೀವಿ, ಏನೇನ್ ಮಾಡಿದೀವಿ ಎಲ್ಲ ಒಂದ್ಸಲ ಅಕ್ಕನ್ ತೋರಿಸ್ಬೇಕು. ಹಾ ಹೇಳ ಚಿನ್ನೆ, ಸಾಕತ್ ತೆಳ್ಳಗಾಗಿದ್ದೀಯ, ತುಂಬಾ ತೆಳ್ಳಗಾಗಿದ್ದಾಳೆ, ನೋಡಕ್ಕೆ ಒಂಥರ ಆಗ್ತಾ ಇದೆ. ನಾವು ಹೋದ್ಸಲ ಔಟಿಂಗ್ ಬಂದಿದ್ವಲ್ಲ, ಅವಾಗ್ಲೇನೆ ಅವ್ರ ಡ್ಯಾಡಿ ಹೇಳ್ತಾ ಇದ್ರಿ, ಅಪ್ಪ ಇದ್ ಹೆಂಗೆ ದಪ್ಪ ಮಾಡೋದು ಅಂತಿದ್ರು. ಎಕ್ಸಾಮಿಗೆ ಹೋಗೋ ಹಾಗೆ ಅಂದ್ರೆ ಗೋಲ್ಡ್ ಏನು ಹಾಕೋ ಹಾಗಿಲ್ಲ, ಕಿವಿದು ಎಲ್ಲ ತೆಗೆದು ಕೊಟ್ಟಿದ್ರಂತೆ. ನೋಡಿ ಈ ತರ ಎಲ್ಲ ನಮ್ದು ಪಜೀತಿ ಇರುತ್ತೆ. ಏನಾದ್ರೂ ಚಿನ್ನಿ ಏನಾದ್ರೂ ತಿನ್ಬೇಕು ದೋಸೆನಾ ಅಂತ ಹೇಳಿದ್ಲು. ನಾವು ಆಗುಂಬೆ ಹತ್ತತ್ರ ಹೋಗ್ಬಿಟ್ಟು ಏನಾದ್ರು ತಿನ್ನೋಣ ಅಂತ ಹೇಳಿ ಅದಕ್ಕೆ ಅವಳಿಗೀಗ ಫಸ್ಟು ಕಬಿನಾಲ್ ಕುಡಿಸ್ತಾ ಇದ್ದೀವಿ. ಟೈಮ್ ಆಗ್ತಾ ಬಂದಿತ್ತು, ಹಾಗಾಗಿ ನಾವು ಬೇಗ ಹೋಗೋಣ ಅಂತ ಹೊರಟಿದ್ದೀವಿ. ಅದೇ ಕೇಳಿದ್ವಿ ತುಂಬ ಹಸು ಆಗ್ತಾ ಇದೆಯಾ ಅಂತ, ಹಾಗೇನು ಇಲ್ಲ ಅಂತ ಹೇಳಿದ್ಲು. ಯಾಕಂದರೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ರಂತೆ ಹೊರಗಡೆ. ಈಗ ಅದೇ ಎಕ್ಸಾಮ್ ಹೇಗಾಯಿತು ಏನು ಎತ್ತ ಅಂತ ಅವ್ರ ಡ್ಯಾಡಿನೂ ಕೇಳ್ತಾ ಇದ್ರು.
ಅದೇ ನಾವು ಕೇಳ್ತಾ ಇದ್ವಿ. ಸಿಕ್ಕ ತಕ್ಷಣ ಹಾಗೆ ಅಲ್ವಾ, ಫೋನಲ್ಲಿ ಎಷ್ಟು ಮಾತಾಡ್ತೀವಿ ಅಂದ್ರೂ ಅದು ಎದುರುಗಡೆ ಕೂತ್ಕೊಂಡು ಕೇಳಿದಾಗಿರೋ ಒಂಥರ ನೆಮ್ಮದಿ ಇರಲ್ಲ. ಹಾಗಾಗಿ ಅದೇ ಅವ್ರ ಡ್ಯಾಡಿ ಎಲ್ಲ ಕೇಳ್ತಾ ಇದ್ರು, ಏನು ಮಾಡಬೇಕು, ಏನು ಎತ್ತ ಅಂತ. ಇನ್ನಿರೋದೇ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ. ನಮಗೂ ಇನ್ನೂ ಕರೆಕ್ಟಾಗಿರೋ ಒಂದು ಪಿಕ್ಚರ್ ಬಂದಿಲ್ಲ, ನೋಡ್ಬೋದು. ಆ ಗೊಂಬೆ ಬಂದೇ ಬಿಟ್ವಿ. ಹೋಗಬೇಕಿದ್ರೆ ನನಗೆ ದಾರಿನೇ ಸಾಗಲಿಲ್ಲ, ಬರಬೇಕಿದ್ರೆ ಬೇಗ ಬೇಗ ಬಂದ್ವಿ, ಬೇಗ ಘಾಟಿ ಹತ್ತೋಣ ಅಂತಂದು. ಆ ಗೊಂಬೆ ಘಾಟಿ ಹತ್ತಬೇಕು, ನನಗೆ ಒಂಥರ ಆಗ್ತಾಯಿತ್ತು. ಅದಕ್ಕೇ ನಮ್ಮನೆಯವರು ಒಂದು ಎಲೆ ತರ್ತೀನಿ ಅಂತ ಹೇಳಿದ್ರು. ಪಾನ್ ಬೇಡ, ಅಡಿಕೆ ಇದೆ ನನ್ನ ಹತ್ರನೇ, ಎಲೆ ತಗೋಬನ್ನಿ ಅಂತ ಹೇಳಿದೆ. ಎಲೆ ತರೋದಕ್ಕೆ ಹೋದ್ರು, ಈಗ ಅವಳಿಗೆ ದೋಸೆ ತಿನ್ಸಿಲ್ಲ ಇನ್ನು, ಅದಕ್ಕೆ ಜ್ಯೂಸ್ ಕುಡಿಸಿ ನಾವು ಏನಂದ್ರೆ ಘಾಟಿ ಹತ್ಕೊಂಡ್ಬಿಡೋಣ ಅಂತ. ಘಾಟಿ ಹತ್ತಿದ್ರೆ ಒಂದು ಸೇಫ್, ನಮಗೆ ನಮ್ಮ ಊರ್ ಹತ್ರ ಇದ್ದೀವಿ ಅಂತ. ಗೊತ್ತಲ್ವಾ ಘಾಟಿ ಅಂದ್ರೆ ಹೆದರಿಕೆ ಆಗುತ್ತೆ, ಮತ್ತೆ ಕತ್ಲೆ ಆಗೋದ್ರೊಳಗೆ ಘಾಟಿ ಹತ್ತೋಣ ಅಂತ. ತಲೆಗೆ ದಪ್ಪ ಎಣ್ಣೆ ಹಚ್ಚಿ ಮಲಗ್ಬೇಕಂತ ಅವಳು. ನಾರ್ಮಲ್ ರೈಸ್ ಚೆನ್ನಾಗಿರ್ಲಿಲ್ಲ. ಎಂತ ಎಂತ ಊಟ ತಗೊಂಡಿದ್ರಿ? ರೋಟಿ ಊಟ ಅಂತ ತಗೊಂಡಾಯ್ತಾ? ದುಡ್ಡಿಲ್ಲ, ಆಕ್ಚುಲಿ ಬಜೆಟ್ 200 ರೂಪಾಯಿ ಇದೆ. ಮೆನು ನೋಡ್ತೀವಿ, 280 380 ಅಂತಾರೆ. 280 ಏನ್ ತಿನ್ನೋಣ? 200 ರೂಪೀಸ್ ಇತ್ತು ನನ್ನ ಹತ್ರ, ಏನ್ ತಿನ್ನೋಣ ಏನ್ ತಿನ್ನೋಣ ಅಂತ. ಆಮೇಲೆ ನೋಡದೆ ನೋಡಿದ್ರೆ ನೋಡಿದ್ರೆ ಸ್ಕೆಚ್ ಆಗ್ತದೆ ಸ್ಕೆಚ್ ಆಗ್ತದೆ ಸ್ಕೆಚ್ ಆಗ್ತದೆ, ಏನು ಹೊಂದಿಲ್ಲ. ಈ ಹುಡುಗಿರೇನ್ ಗೊತ್ತಾ, ನಮ್ ಮಿಂಗಲ್ ಆಗಲ್ಲ, ಒಂಥರ ಕಿರಿ 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 ಮಾಡ್ತಾರೆ. ಸೊ ನಾನ್ ಯಾರ ಜೊತೆ ನಮ್ಗೆಲ್ಲ ಸೇರಲ್ಲ. ಅಕ್ಕಿ ಏನ್ ಮಾಡಿದ್ರೆ ನಾನೇ ಒಬ್ಳೆ ಏನೋ ಸಪ್ರೇಟ್ ತಗೊಂಡೆ. ಅಲ್ಲಿ ಆ ಕಡೆ ಎಲ್ಲ ಬಾಯ್ಲ್ಡ್ ರೈಸ್ ಜಾಸ್ತಿ, ಅವ್ರು ಬಾಯ್ಲ್ಡ್ ರೈಸ್ ಕೊಟ್ರು ನಂಗೆ. ಅದು ನಾನು ತಿನ್ನಕ್ ಆಗ್ಲಿ ತಿಂದೆ. ಎಕ್ಸಾಮ್ ಹಾಲ್ಗೆ ನೋಡಿ, ಹಾಸ್ಟೆಲ್ ಅಲ್ಲಿ ಪಾಪ ಅಷ್ಟು ಕಷ್ಟಪಟ್ಟು ಊಟ ಎಲ್ಲ ಹಾಕೊಟ್ರೆ ಅಲ್ಲಿ ತಿಂದಿಲ್ಲ, ಹೋಗಿ ಹೋಟ್ಲಲ್ಲಿ ಹೋಗಿ ಊಟ ಮಾಡಿದಾರೆ ಅಂತ ಎಲ್ಲರೂ ಅಷ್ಟೇ. ಅದೆಲ್ಲ ಪ್ರೀ ಪ್ಲಾನ್. ಹೋಗೋಣ, ನಮಗೆ ಶುಕ್ರ ಬೇಕಾ? ನೋಡಿ ಸಂಜೆ ಟೈಮ್ ಆಗುಂಬೆ ಘಾಟಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಮಳೆಗಾಲದಲ್ಲಿ ಇರೋ ಆಗುಂಬೆ ಸೌಂದರ್ಯನೇ ಬೇರೆ. ಈ ಬೇಸಿಗೆಲಿ ನೋಡೋದಕ್ಕೆ ನಿಜ ಬೇಜಾರು ಅನಿಸುತ್ತೆ. ನೋಡ್ಬೋದು ಒಂಥರ ಬೋಳು ಗುಡ್ಡ ಥರ ಕಾಣುತ್ತೆ. ಅದೇ ಮಳೆಗಾಲದಲ್ಲಾದರೆ ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆಗುಂಬೆಲೆ ಇದ್ದೀವಿ, ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಟ್ರಾಫಿಕ್ ಇದೆ. ಸಂಜೆ ಆಗಿದ್ದಕ್ಕೆ ಅಂತ ಯಾರೋ ಕಾರ್ ಅವರು ಹೇಳಿದ್ರು. ನಾವು ಈಗ ನಿಂತ್ಕೊಂಡು ಕಮ್ಮಿ ಅಂದ್ರೆ ಅರ್ಧ ಗಂಟೆ ಆಯ್ತು, ಹೋಗ್ತಾನೆ ಇಲ್ಲ. ಏನು ಒಂದ್ ಸ್ವಲ್ಪ ಹೋಗುತ್ತೆ, ಹಾಗೆ ನಿಲ್ಲದು, ಒಂದೊಂದು 2 ಅಡಿ 3 ಅಡಿ ಹೋಗೋದು, ಹೀಗೆ ಕಾ ಆಯ್ತಾ ಕೂರೋದು. ಆ ಕಡೆಯಿಂದ ಒಂದು ವೆಹಿಕಲ್ ಬರ್ತಾ ಇಲ್ಲ, ಆದ್ರೆ ನಾವು ಮಾತ್ರ ಹಿಂಗ್ ಹೋಗ್ತಾ ಇದೀವಿ. ಅಲ್ಲಿ ಏನ್ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನಾವ್ ಒಂದ್ಸಲ ಹೋದಾಗ ಹೀಗೆ ಆಗಿತ್ತು, ಹೋದ್ಸಲನೆ ಒಂದು ಆಕ್ಸಿಡೆಂಟ್ ಆಗಿತ್ತು ಬಸ್ ಅಲ್ಲಿ. ಅದು ಸ್ವಲ್ಪ ಒಂದು ಇಷ್ಟೊತ್ತು ಕಾದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ಲ ರೀ ಇಷ್ಟೊತ್ತು. ನಾವು ಬಂದ್ರೆ ಮೂವ್ ಆಗ್ತೀವಿ. ಹಾ, ಇಲ್ಲಿ ಎದುರುಗಡೆಯಿಂದ ಬರ್ತಾನೆ ಇಲ್ಲ ಒಂದ್ ವೆಹಿಕಲ್. ಇವರು ಅಷ್ಟೇ ನಿಧಾನ 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 ಹೋಗ್ತಾ ಇದಾರೆ. ಈಗ ಒಂದು ಬರ್ತಾ ಇದೆ ನೋಡಿ, ಹಾ ಲಾರಿ. ಏನೋ ಒಂದು ಈಗ ಬರ್ತಾ ಇದೆ ನೋಡಿ. ನಾವು ನಿತ್ಕೊಂಡು ಎಷ್ಟೊತ್ತಾಯ್ತು ಅಂದ್ರೆ, ಅದ್ರಲ್ಲೂ ಏನ್ ಮಾಡ್ತಾರೆ ಅಂದ್ರೆ ಈ ಸೈಡ್ ಹೋಗಿ ಮತ್ತೆ ಹೋಗ್ತಾರೆ ಅವರೇ, ಅಲ್ಲಿ ರೋಡ್ ನ ಬ್ಲಾಕ್ ಮಾಡೋದು. ಈಗ ಆ ಕಡೆ ಬರೋರಿಗೂ ಜಾಗ ಇರಲ್ಲ, ಈ ಕಡೆ ಹೋಗೋರಿಗೂ ಹಂಗ್ ಮಾಡಿದ್ರೆ ಹೆಂಗೆ ಅಲ್ವಾ. ಈಗ ಒಂದ್ 3-4 ಜನ ಹಾಗೆ ಮಾಡಿದ್ರು. ನೋಡೋಣ ಇವತ್ತು ಎಷ್ಟೊತ್ತಾಗುತ್ತೋ. ನಮ್ಮನೆ ಸೇರೋದು ಇಲ್ಲೇ 7 ಗಂಟೆ ಆಯ್ತು. ನಾವು ಆಗುಂಬೆ ಬಿಟ್ಟಾಗ ಎಷ್ಟು? 7:30 ಆಯ್ತು. ಅರ್ಧ ಗಂಟೆ ಆಗುಂಬೆ ಹತ್ತೋದು, ಈಗಾಗ್ಲೇ 1 ಗಂಟೆ ಆಯ್ತು. ಏನ್ ಎಷ್ಟೊತ್ತಾಗುತ್ತೆ? ನಮ್ಮನೆ ಹೋಗತ್ತಿಗೆ 9 ಗಂಟೆ ಆಗುತ್ತೋ. ಹಳೆ ಫೋಟೋದಲ್ಲಿ ದಪ್ಪ ಇದೆ ನೋಡು. ಚಿನ್ನಿ ಹಳೆ ಫೋಟೋ ನೋಡಿ, ದಪ್ಪ ಇದೆ ದಪ್ಪ ಇದೆ ಅಂತಿದ್ದಾಳೆ. ಆಗುಂಬೆ ಹತ್ತಿ ಚಿನ್ನಿಗೆ ಏನಾದರೂ ತಿನ್ಸೋಣ ಅಂತ ಅಂದ್ಕೊಂಡ್ವಿ. ತುಂಬಾ ಲೇಟ್ ಆಗಿಬಿಡ್ತು. ನಾವು ಈಗ ಹತ್ತತ್ರ 9 ಗಂಟೆ ಆಗಿತ್ತು, 8:30 ಆಗಿತ್ತು ಗೊತ್ತಿಲ್ಲ. ಈಗ ನಾವು ತೀರ್ಥಳ್ಳಿಗೆ ಬಂದ್ವಿ. ಊಟನೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಮನೇಲಿ ದೋಸೆ ಹಿಟ್ಟು ಎಲ್ಲ ಇತ್ತು, ಆದರೂ ಚಿನ್ನಿ ಪಾಪ ಹಶು ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಹಾಗಾಗಿ 3 ಊಟನ ತೊಗೊಂಡ್ವಿ. ನಾರ್ತ್ ಇಂಡಿಯನ್ ಸ್ಪೆಷಲ್ ಥಾಲಿ ತೊಗೊಂಡ್ವಿ. ನನಗಂತೂ ಊಟ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇತ್ತು, ಹಾಗಾಗಿ 3 ತೊಗೊಂಡ್ವಿ. ಶ್ರೇಯು 4 ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದ. ನಾನು ಬೇಡ ಬೇಡ, ನಂಗೆ ಸ್ವಲ್ಪ ಸಾಕು, ಏನಾದರೂ ಒಂಚೂರು ಸಾಕು ಅಂತ ಹೇಳಿದೆ. ಅವ್ರು ಇಬ್ಬರು
ಅವರಿಬ್ಬರು ಚೆನ್ನಾಗಿ ಊಟನೇ ಮಾಡಿದ್ರು. ನಾನು ನಮ್ಮ ಮನೆಯವರು ಇದರಲ್ಲಿ ಹಂಚಿಕೊಂಡು ಇಬ್ಬರು ಊಟ ಮಾಡಿದ್ವಿ. ಊಟ ತುಂಬಾನೇ ಚೆನ್ನಾಗಿತ್ತು. ರಾತ್ರಿ ಮಾತ್ರ ಅಂತೂ ಇಂತೂ ಊಟ ಖಾಲಿ ಮಾಡಿದ್ವಿ. ಯಾರಿಗೂ ಊಟ ಸೇರ್ತಾನೇ ಇರಲಿಲ್ಲ. ಹಸು ಆಗಿದೆ ಅಂತಾರೆ, ಊಟನೇ ಸೇರ್ತಿರ್ಲಿಲ್ಲ ನೋಡಿ. ಇಷ್ಟೆಲ್ಲ ಖಾಲಿ ಆಯಿತು. ಮೊಸರನ್ನ ಚೆನ್ನಾಗಿತ್ತಂತೆ. ನಾನು ಮೊಸರನ್ನ ಊಟ ಮಾಡಲಿಲ್ಲ, ರಸಂ ಊಟ ಮಾಡಿದೆ ನಾನು. ರಸಂ ಚೆನ್ನಾಗಿತ್ತು. ಅದ್ರ ಜೊತೆ ಡ್ರೈ ಜಾಮೂನ್ ಕೊಟ್ಟಿದ್ರು. ಅದು ನಾವು ಒಂದು ತೊಗೊಂಡು ಎರಡು ವಾಪಸ್ ಕೊಟ್ವಿ ಬೇಡ ಅಂತ ಹೇಳಿ. ಹಾಗಾಗಿ ಅವರು ಒಂದು ಎಕ್ಸ್ಟ್ರಾ ಐಸ್ ಕ್ರೀಮ್ನ ಕೊಟ್ಟರು. ನಾವು ಮನೆಗೆ ಬಂದಾಗ 10:30 ಆಗಿತ್ತು ಅನಿಸುತ್ತೆ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.